ಎಲ್ರಿಗೂ ನಮಸ್ಕಾರ. ಎತ್ಕೊಂಡವಕ್ಕೆ ಇನ್ನೂ ಹಗುರ್ಕೆ, ಎತ್ಕತ್ತಾ ಇಪ್ಪೋಕೆ ಎಲ್ರಿಗೂ ಶುಭ ಮುಂಜಾನೆ. ನಾಡ್ದಿಗ್ ಸಂಕ್ರಾಂತಿ ಹಬ್ಬ ಬೇರೆ ಇದ್ದು ನಿಂಗ ಎಲ್ರು ಅದ್ರ ತಯಾರಿಲಿ ಇರ್ತ್ರಿ. ಹಂಗಾಗಿ ನಿಂಗ ಎಲ್ರಿಗೂ ಅಡ್ವಾನ್ಸ್ ಆಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು 15ನೇ ಎಪಿಸೋಡು. ನಿಂಗ ಕೇಳ್ತಾ ಇದ್ರಿ ಹೆಚ್ ಎಫ್ ಎಂ ಕಂಪನಾಂಕ 9800765.4321 ಕೇಳಿ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. ಇದೆಂತೂ ರಾಶಿ ಜನಕ್ಕೆ ಬಾಳೆಸರು ವಿನು, ಮತ್ತೊಂದಿಷ್ಟು ಜನಕ್ಕೆ ಬಾಳೆಸರು ವಿನಾಯಕಣ್ಣ, ಇನ್ನೂ ಒಂದಿಷ್ಟು ಜನಕ್ಕೆ ವಿನು ಬಾಬಾ, ವಿನು ಮಾವ. ಒಟ್ನಲ್ಲಿ ನಿಂಗ ಯಾವ್ಯಾವ ಹೆಸರಲ್ಲಿ ಕರ್ಕತ್ರ ಆ ಹೆಸರು ನಿಂಗ್ಲೆ. ಹೆಚ್ ಎಫ್ ಎಂ ನ ವಿಶಿಷ್ಟ ನಾಯಕ ಬಾಳೆಸರು ವಿನಾಯಕ್ನ ಪ್ರೋಗ್ರಾಮ್ ಅಲ್ಲಿ ಇವತ್ತು ಕೂಸ್ ಬಂದಿಗಿದು ಹೇಳಿ ಆಶ್ಚರ್ಯ ಆಗುತ್ತಾ ಎಂತು. ಹೌದು, ಇವತ್ತು ನಮ್ಮ ಬಾಳೆಸರು ವಿನಾಯಕ್ನವರು ಒಂದು ಅದ್ಭುತವಾದ ಹಾಸ್ಯರಸ ಸಂಜೆ ಕಾರ್ಯಕ್ರಮವನ್ನ ನಡೆಸಿಕೊಡಲೇ ಹೋದ್ರು. ಹಂಗಾಗಿ ಸಾವಿರದಷ್ಟು ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ವಾಟ್ಸಪ್ಪು, ಫೇಸ್ಬುಕ್, ಯೂಟ್ಯೂಬ್ ಹೇಳಿ ದಿನಾಲು ಆಡಪ್ಪ ಆಗ್ತಾ ಇಪ್ಪ. ನಿಮ್ಮ ಹೆಚ್ ಎಫ್ ಎಂ ಪ್ರೋಗ್ರಾಮ್ ನ ನಡೆಸ್ಕೊಡಲೆ ಸಾಗರದ ಅನುಷಾ ಹೆಗಡೆ ಬಂಜಿ ಕೇಳಿ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. ಹೆಂಗ್ ಗೊತ್ತಿದ್ದು ಇವತ್ತು ರಾಶಿ ಜನ ವಿನಾಯಕನ್ ಪ್ರೋಗ್ರಾಮ್ ಕೇಳೋ ವೇಳೆ ಕಾದ್ ಕುತ್ಕೊಂಡಿದ್ದಿದ್ರಿ ಹೇಳಿ? ಆದ್ರೆ ಆ ಬಂದಿಗಿದಿ ಎಂತ ಮಾಡೋದಪ್ಪ, ರಾಶಿ ಮಂಡೆ ಕೆಡ್ಸ್ಕೇಲಾಡಿ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ವಿನಾಯಕನ್ ಧ್ವನಿನೂ ನಿಂಗ ಕೇಳಿಸ್ತಿ. ಆದ್ರೆ ಅದ್ರಕ್ಕಿಂತ ಮುಂಚೆ ಒಂದ್ ವಿಷಯ ನಿಂಗ್ಳತ್ರ ಹೇಳಲೇಬೇಕು, ಮಾತಾಡ್ಲೇಬೇಕು ಹೇಳಿ ಅನಿಸ್ತಾ ಇದ್ದು. ಎಂತಪ್ಪ ಅಂದ್ರೆ ಇವತ್ತು ಹೆಣ್ಣುಡ್ರು ಹೆಂಗಸರು ಎಲ್ಲ ಸಿಕ್ಕಾಪಟ್ಟೆ ಪಾಶ್ ಆಗೋ ಜಾಯಿ. ಊರ್ ಬದಿಗಿದ್ದಾಗ ತಲೆ ಬಚ್ಕೊಂಡು ಜಡೆ ಹಾಕೊಂಡು ಒಂದು ಘನ ಚೂಡಿದಾರನೋ ಸೀರೆನ ಉಟ್ಕೊಂಡು ಹೆಣ್ಣುಡ್ರು ಹೆಂಗಸರು ಇರ್ತಿದ್ದ, ಹೌದಲ್ವ? ಆದ್ರೆ ಇವತ್ತು ಆಲ್ಮೋಸ್ಟ್ ರಾಶಿ ಜನ ಪ್ಯಾಟಿ ಬದಿಗೆ ಹೋದ್ಮೇಲೆ ಸ್ಟೈಲ್ ನೇ ಚೇಂಜ್ ಮಾಡ್ಕೊಂಡಿದ್ದ. ಎಷ್ಟು ಮೊಟ್ಟಿಗೆ ಚೇಂಜ್ ಆದ ಅಂದ್ರೆ ಒಂದೊಂದ್ಸಲ ಕೂಸ್ ಯಾರು ಮಾಣ್ಯಾರು ಹೇಳಿ ಹಂಗ ಗೊತ್ತಾಗ್ತಿ. ಎಂತಕ್ಕಪ್ಪ ಅಂದ್ರೆ ಅವು ಹಾಕೆಂಬ ಬಟ್ಟೆ ನೋಡ್ಬಿಟ್ರಂತೂ ಯಾವ ನಮ್ನಿ ಸ್ಟೈಲೋ ಹೊಯ್ಲೋ ಒಂದು ಬಗೆ ರೀತಿ ಹೇಳಿ, ಒಟ್ನಲ್ಲಿ ಹುಡುಗರಿಗಂತೂ ಕೊಯ್ಲು. ಮೊನ್ನೆ ನಾ ಜಾನಕನ್ ಮನೆಗೆ ಚಂಡಿ ಅವನ ಕೇಳಿ ಹೋದಾಗ ಒಂದ್ ಮಜಾ ಆತು ಎಂತೂ ಗೊತ್ತಿದ್ದ. ಆ ಜಾನಕನ್ ಮೊಮ್ಮಗಳು ಅದೇ ಆ ಯಲ್ಲಾಪುರದ ಬದಿಗೆಲ್ಲೋ ಇರ್ತನಲ್ಲಿ ಮಹೇಶ್ ಅಣ್ಣನ್ ಮಗಳು, ಅದೀಗ ಬೆಂಗಳೂರ್ ಗಿಂಗ್ಳೂರ್ ಬದಿಗೆಲ್ಲೋ ಇರ್ತಡ. ಅದು ಬಂದಿತ್ತು ಬಾಗಿನ ತಗಂಬ್ಲೆ ಹೇಳಿ ಎಲ್ಲರೂ ಹೋಗಿ ಕೂತ್ಕೊಂಡ ಈ ಕೂಸು ಹೋಗ ಅವ್ರ ಸಂತಿಗೆ ಕೂತ್ಕೊಂಡ್ರು. ಈ ಜಾನಕನ್ ಪಾಲಿಗೆ ಬಾಗಿನ ಕೊಡಕರ್ ಎಂತ ಅಂತೂ ಗೊತ್ತಿದ್ದ. ಅಯ್ಯೋ ತಮ್ಮ, ನೀ ಎಂತ ಹೆಣ್ಣುಡ್ರ ಸಂತಿ ಕೂತ್ಕೊಂಡಿದ್ಯಾ, ಹೆಂಗ ಬಾಗಿನ ಹೆಣ್ಣುಡ್ರಿಗೆ ಮಾತ್ರ ಕೊಡ್ತೀಯಾ ಅಂತಡ. ಆ ಮೊಳಕುಸು ತೋಳ್ಲೆಸ್ ಟೀ ಶರ್ಟ್, ಟೈಟ್ ಜೀನ್ಸ್ ಹಾಕೊಂಡು ಫೆದರ್ ಕಟ್ಟು, ಸ್ಟ್ರೈಟ್ ಕಟ್ಟು, ಸ್ಟೆಪ್ ಕಟ್ಟು ಹೇಳ್ಕೊತ ಬಿಚ್ಚ ಮಂಡೆ ಚೌಡಿ ಹಂಗ ಬಂದು ಬಾಗಿನ ತಗೊಂಡು ಕುತ್ಕೊಂಡ್ರೆ ಪಾಪ ಈ ಜಾನಕಂಗ್ ಹೆಂಗ್ ಗೊತ್ತಾಗ್ತು ಅದು ಕೂಸು ಹೇಳಿ. ಆ ಜಾನಕಂಗ್ ಕೊಟ್ಟು ಗಿಟ್ಟು ಎಲ್ಲ ತಿಳಿತ ನೋಡನ, ಅದು ಕೊತ್ತಂಬರಿ ಕಟ್ಟು ಹಿಡಿ ಕಟ್ಟು ಮಾತ್ರ ನೋಡಿದ್ದು. ಈ ಜಾನಕ್ ನಂಗೆ ಇನ್ನೆಷ್ಟು ಜನಕ್ಕೆ ಹಿಂಗಿದ ಅನುಭವ ಆಜ ಎಂತನ. ಅದೆಂತಾರು ಇರ್ಲಿ, ಈ ಹೆಣ್ಣುಡ್ರ ವಿಷಯ ಕಡಿಗೆ ಮಾತಾಡೋಣ. ಎಂತಪ್ಪ ವಿನಾಯಕನ್ ಮಾತು ಕೇಳಿಸ್ತಿ ಹೇಳ್ಕೊಂಡು ಈ ಕೂಸೆ ಆಗ್ಲಿಂದ ಹೊಲಪ್ತಾ ಇದ್ದು ಹೇಳಿ ಬೇಜಾರ್ ಮಾಡ್ಕೇಳಾಡಿ, ಅಲ್ಲಿ ವಿನಾಯಕನ್ ಮಿಮಿಕ್ರಿ ಪ್ರೋಗ್ರಾಮ್ ಶುರುವಾಗುತ್ತ ಎಂತನ. ಆನಂತೂ ಈ ಹೆಚ್ ಎಫ್ ಎಂ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರ ತಿಳ್ಕೊಳ್ಳುವಳಿ ರಾಶಿ ದಿನದಿಂದ ಕಾಯ್ತಾ ಇದ್ದಿ. ಎನ್ನಂಗೆ ನಿಂಗಕ್ಕೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದ್ದು ಹೇಳಿ ಗೊತ್ತಿದ್ದು. ಹಂಗಾರ್ ಬನ್ನಿ ಒಂದ್ ಫೋನ್ ಹಚ್ಚಿ ಹೆಚ್ ಎಫ್ ಎಂ ಬಗ್ಗೆ ಎಲ್ಲ ಮಾಹಿತಿನ ಕೇಳ್ಕೊಂಡೆ ಬಂದ್ಬಿಡೋಣ. ಹಲೋ 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 ವಿನಾಯಕ್ ಅವ್ರೆ ನಮಸ್ಕಾರ, ನಾನು ಅನುಷಾ ಹೆಗಡೆ ಎಚ್ ಎಫ್ ಎಂ ಸ್ಟುಡಿಯೋದಿಂದ ಮಾತಾಡ್ತಾ ಇದ್ದಿ. ಓಕೆ ಓಕೆ, 10 ಗಂಟೆ ಆಗುತ್ತೆ ಅನುಷಾ, ಕಾರ್ಯಕ್ರಮ ನಡೆಸ್ಕೊಡ್ತಾ ಇಲ್ಲ ಅಂತ ಈಗಂತ ಫೋನ್ ಮಾಡಿದೆ. ಇಲ್ಲ ನಾ ಸ್ಟುಡಿಯೋದಲ್ಲೇ ಇದ್ದಿ, ಪ್ರೋಗ್ರಾಮ್ ನು ನಡೆಸ್ಕೊಡ್ತಾ ಇದ್ದಿ. ಆದ್ರೆ ರಾಶಿ ಜನ ನಿಮ್ ಡೈಲಾಗ್ ನ ಇವತ್ತು ಮಿಸ್ ಮಾಡ್ಕೊತಾ ಇದ್ದ, ಸಂತಿಗೆ ಹೆಚ್ ಎಫ್ ಎಂ ಬಗ್ಗೆ ಒಂದಿಷ್ಟು ಮಾಹಿತಿನೂ ಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದ್ದಿ. ಅಡ್ಡಿಲ್ಲ ಅಡ್ಡಿಲ್ಲ, ಅದಕ್ಕೆ ಅಂತದ್ದು ಸ್ವಲ್ಪ ಅಚ್ಚಿಗೆ ಬಂದಿತ್ತು, ಇಲ್ಲಿ ಸ್ವಲ್ಪ ಗೌಜು ಗಲಾಟೆ ನಡೀತಾ ಇತ್ತು. ಅಲ್ಲ ಎಂತ ತೊಂದ್ರೆ ಇಲ್ಲ ನಿಮ್ಗೆ, ಮಿಮಿಕ್ರಿ ಪ್ರೋಗ್ರಾಮ್ ಎಲ್ಲ ಮುಗುತ್ತಾ, ಮಾತಾಡ್ಲಕ್ಕ ಒಂದ್ 5 ನಿಮಿಷ. ಓ ಅಡ್ಡಿಲ್ಲಪ್ಪ, ಇನ್ನೂ ಒಂದೊಂದು ತಾಸು ಲೇಟ್ ಇದ್ದು ಕಾರ್ಯಕ್ರಮಕ್ಕೆ, ಅದಕ್ಕೆಂತ ತೊಂದ್ರೆ ಅಂತ ಇಲ್ಲ, ಖಂಡಿತವಾಗೂ ಮಾತಾಡೋಣ. ಮಾಹಿತಿ ಎಂತ ಎಂತ ಮಾಹಿತಿ ಬೇಕಾಗಿತ್ತು, ಎಂತ ವಿಷಯ? ಅಲ್ಲ ಈ ಹವ್ಯಕ್ ಭಾಷೆಯಲ್ಲಿ ಹೆಚ್ ಎಫ್ ಎಂ ಹೇಳೋ ವಿಶಿಷ್ಟ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರಿ, ಇದ್ರ ಪ್ರಯಾಣ ಹೆಂಗ್ ಶುರುವಾತು ಹೇಳಿ. ಓ ಖಂಡಿತವಾಗಿಡಣ, ಈಗ ಪ್ರಯಾಣ ಹೆಂಗ್ ಶುರುವಾತು ಅಂದ್ರೆ, ಈ ಮೊದ್ಲಿಂದಲೂ ಹೆಂಗೆ ಈಗ ಹಾಸ್ಯ ಕಾರ್ಯಕ್ರಮ ಮಾಡೋದು, ಮಿಮಿಕ್ರಿ ಪ್ರೋಗ್ರಾಮ್ ಮಾಡೋದು ಬಹಳ ಇಷ್ಟ, ಬಹಳ ಅಂದ್ರೆ ಬಹಳ ಖುಷಿ ಆಗ್ತಿತ್ತು. ಅವಕಾಶ ಸಿಕ್ಕದಾಗೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇರ್ತಿದ್ವಿ. ಒಂದು ಇನ್ನು ಡಿಫ್ರೆಂಟ್ ಆಗಿ ಪ್ರೋಗ್ರಾಮ್ ಮಾಡೋಣ ಕಣ್ಚು, ಒಂದ್ ದಿವಸ ಹಿಂಗ್ ತಲೆ ಮೇಲೆ ಮಾಡ್ಕೊಂಡು ಕುತ್ಕೊಂಡಿದ್ದಿ, ಅದು ಹೆಂಗ ನಮ್ಮ ತಲೆಯಲ್ಲಿ ಹೊಳತ್ತಪ್ಪ. ಅಲ್ಲ ಹೆಂಗ್ ಹೊಳ್ತೋಳ್ ಕೇಳಡ. ಇಲ್ಲ ಹೆಂಗ್ ಹೊಳಚೋಳ್ ಕೇಳ್ತಿನಿಲ್ಲ, ಆದ್ರೆ ಎಂತಕ್ಕೆ ಈ ಪ್ರೋಗ್ರಾಮ್ ನ ಹವ್ಯಕ್ ಭಾಷೆಲೆ ಶುರು ಮಾಡೋ ಹೇಳಿ ಕಣ್ಚು ಕೇಳಕ್ಕ? ಹೋ ಖಂಡಿತವಾಗಿ, ಈಗ ಕರೆ ಹೇಳವು ಅಂದ್ರೆ ನನಗೆ ಹವ್ಯಕ್ ಭಾಷೆ ಅಂದ್ರೆ ರಾಶಿನೇ ಇಷ್ಟ. ಈ ಮೊದ್ಲು ಎಲ್ಲ ನಾನು ಹವ್ಯಕ್ ಭಾಷೆಯಲ್ಲಿ ತಮಾಷೆ ಆಡಿಯೋ ವಿಡಿಯೋ ಎಲ್ಲ ಮಾಡಿದ್ದೀನಿ. ಕೇಳಿದ್ರ ನೋಡಿದ್ರ ಗೊತ್ತಿಲ್ಲ, ಹಿಂಗ ಈ ಮೊಬೈಲ್ ಅಡ್ಡಿ ಕಸ್ಟಮರ್ ಕಮಲಾಕ್ಷಿ ಸರ್ಸು ಸಾತು ಬಸ್ ನಲ್ಲಿ ಅಡಿಕೆ ಅತಂತ್ರ ಹಿಂಗೆ ರಾಶಿ ಬೇರೆ ಬೇರೆ ಆಡಿಯೋ ಫನ್ನಿ ಆಡಿಯೋಸ್ ಅಂದ್ರೆ ತಮಾಷೆ ಆಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಿ. ಇತ್ತೀಚೆಗೆ ಏನ್ಗನ್ಸ್ತಾ ಇದ್ವಿ ಹವ್ಯಕ್ ಭಾಷೆ ಮಾತಾಡೋರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದ್ದೋಳು ಏನ್ಗನ್ಸ್ತಪ್ಪ ನಮ್ಗೆ ಗೊತ್ತಿಲ್ಲ.
ಆದ್ರೆ ಈ ನಾವು ಮಾಡೋ ಈ ಕಾರ್ಯಕ್ರಮ ಏನಿದ್ದಲ್ಲ ಎಚ್ ಎಫ್ ಎಂ, ಈ ಕಾರ್ಯಕ್ರಮದಿಂದ ಹವ್ಯಕ ಭಾಷೆ ಮೇಲೆ ಜನಕ್ಕೆ ಅಭಿಮಾನ ಪ್ರೀತಿ ಹುಟ್ಟಿ ಹವ್ಯಕ ಭಾಷೆ ಮಾತಾಡ್ತೋ ಹೇಳಿ ಏನೋ ಅನ್ಕಂಜೆ ಅದಕ್ಕೆ ಈ ಕಾರ್ಯಕ್ರಮ ಶುರು ಮಾಡಿದ್ದೆ. ಖಂಡಿತವಾಗಿ ಇದೊಂದು ಒಳ್ಳೆ ಯೋಚನೆ. ಮತ್ತೊಂದು ಕ್ವಶನ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದಿ, ಈಗ ನೀವು ಜಾಬ್ ಮಾಡ್ಕೊಂಡು ಸಂತೆಗೆ ಎಚ್ ಎಫ್ ಎಂ ಪ್ರೋಗ್ರಾಮ್ ನ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಹೇಳಿ. ಅಲ್ಲ ಈಗ ನಿಜವಾಗ್ಲೂ ನೀ ಕೇಳಿದ ಪ್ರಶ್ನೆ ಇದ್ದಲ್ಲ, ಇದಕ್ಕೆ ಉತ್ತರ ಹೇಳಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಆದ್ರೂ ಕರೆ ಹೇಳೋವಂದ್ರೆ ನನಗನ್ನು ಹಿಂಗೆ ಎರಡು ಜಾಬ್ ಮಾಡ್ತಾ ಇದ್ದಂಗ ಜೀಗ, ಒಂದು ವಿತ್ ಸ್ಯಾಲ್ರಿ ಜಾಬ್ ಗೊತ್ತ, ಮತ್ತೊಂದು ವಿದೌಟ್ ಸ್ಯಾಲ್ರಿ ಜಾಬ್. ಅಂದ್ರೆ ಮತ್ತೊಂದು ಮೂಲ ಕಾರಣ ಅಂದ್ರೆ ನನಗೆ ಭಾಷೆ ಮೇಲೆ ಇದ್ದ ಪ್ರೀತಿ, ಮತ್ತೆ ಅದ್ರ ಸಂತಿಗೆ ಎಚ್ ಎಫ್ ಎಂ ಅಭಿಮಾನಿಗಳೆಲ್ಲ ಕೊಡ್ತಾ ಇದ್ದ ಪ್ರೋತ್ಸಾಹ ಇದ್ದಲ್ಲಿ ಅದರಲ್ಲೇ ಒಟ್ಟಿನಲ್ಲಿ ಮ್ಯಾನೇಜ್ ಹಾಕೊಂಡು ಹೋಗ್ತಾ ಇದ್ದಿದ್ದು. ಹೌದೌದು, ನಿಜವಾಗ್ಲೂ ಇವತ್ತಿನ ದಿವಸದಲ್ಲಿ 21 ಜಾಬ್ ನೆ ನೆಟ್ಟಿಂಗ್ ಮಾಡ್ಕೊಂಡು ಹೋಗೋದು ಕಷ್ಟ, ಟೈಮ್ ಸಾಕಾಗ್ತಿಲ್ಲ. ಅಂತದ್ರಲ್ಲಿ ಜಾಬ್ ಸಂತಿಗೆ ಈ ಕಾರ್ಯಕ್ರಮನು ನೀವು ಮಾಡ್ಕೊಂಡು ಹೋಗ್ತಾ ಇದ್ದು ಒಂದು ದೊಡ್ಡ ಸಾಹಸನೇಯ. ಮತ್ತೊಂದೆಂತ ಅಂದ್ರೆ ಈ ನಿಮ್ ಪ್ರೋಗ್ರಾಮ್ ಅಲ್ಲಿ ರಾಶಿ ಕ್ಯಾರೆಕ್ಟರ್ ಬಂದು ಸಿಂಗರ್ಸು ಬೇಕಾಗ್ತು, ಚಲೋ ಮಾಡಿ ಹವ್ಯಕ ಭಾಷೆಯಲ್ಲಿ ಹಾಡು ಬರೆಯಕ್ಕಾಗ್ತು, ಸ್ಕ್ರಿಪ್ಟಿಂಗ್ ಮಾಡಕ್ಕಾಗ್ತು, ಇಷ್ಟೆಲ್ಲ ಆದ್ಮೇಲೆ ಕುತ್ಕೊಂಡು ಎಡಿಟಿಂಗು ಮಾಡ್ಲೇಬೇಕಾಗ್ತು, ಇಷ್ಟೆಲ್ಲ ಕೆಲಸ ಮಾಡಲು ಎಷ್ಟು ಜನ ಇದ್ದ, ಹೆಂಗ್ ನೀವು ಟೀಮ್ ಕಟ್ಟಿಗೆ ಅಂದ್ರೆ ಹೇಳಿ. ಈಗ ಟೀಮ್ ಅಂದ್ರೆ ಬಹಳ ದೊಡ್ಡ ಟೀಮ್ ಏನಲ್ಲ, ಅಂದ್ರೆ ಕ್ರಿಕೆಟ್ ಟೀಮ್ ಅಷ್ಟು ದೊಡ್ಡ ಕಲ ಇಲ್ಲ. ಹಂಗೇಳಿ ಕೆಲಸ ಜಾಸ್ತಿ ಇರ್ತವೆ ವಿಷಯ ಎಲ್ಲರಿಗೂ ಗೊತ್ತಿಪ್ಪಂತದಯ್ಯ. ಈಗ ಟೀಮ್ ನಲ್ಲಿ ಇಪ್ಪ ಸಿಂಗರ್ಸ್ ಬಗ್ಗೆ ನಿಮಗೆ ಕಲ ಗೊತ್ತಿದ್ದು, ಆಶಾ ವಿನಾಯಕ, ಮಧು ಭಟ್ಟ, ಗಣೇಶ್ ಹೆಗಡೆ, ಭಟ್ಕಳದ ಪರಮೇಶ್ವರ ಹೆಗಡೆ, ತಾಡದಳ್ಳಿ ವಿನಯ, ಹೌದು ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ ಎಲ್ಲ ಸಿಕ್ಕಿದ್ದ. ಎಚ್ ಎಫ್ ಎಂ ಸ್ಟುಡಿಯೋಕ್ಕೆ ಕರೆದಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಂದು ಹಾಡಿಕ್ ಹೋಗ್ತಾ. ಇನ್ನು ಉಳಿದಿದ್ದ ಕೆಲಸ ಅಂದ್ರೆ ಸ್ಕ್ರಿಪ್ಟಿಂಗ್, ವಿಷಯ ಬರೆಯಕಾತಲ್ಲಿ ಅದು, ಮತ್ತೆ ಹಾಡು ಬರೆಯೋದು, ಕಡೆಗೆ ಮಿಮಿಕ್ರಿ ಮಾಡಕತ್ತಾರೆ, ಬೇರೆ ಬೇರೆ ಧ್ವನಿಯಲ್ಲೆಲ್ಲ ಮಾತಾಡಕತ್ತಾರೆ, ರಾಜಕಾರಣಿಗಳ ಧ್ವನಿಯಲ್ಲಾಗಿಕ್ಕು ಅಥವಾ ಸಿನಿಮಾ ನಟರ ಧ್ವನಿಯಲ್ಲಾಗಿಕ್ಕು, ಇನ್ನು ಹೇಳುವಂದ್ರೆ ಈ ಪರಂಭವನ್ ಧ್ವನಿಯಲ್ಲಿ ಅಥವಾ ಯಲ್ಲಾಪುರದ ಹೆಂಗ್ ಮಾತಾಡ್ತಾ, ಮಂಗಳೂರವ್ ಹೆಂಗ್ ಮಾತಾಡ್ತಾ, ಹೊನ್ನಾವರದ ಹೆಂಗ್ ಮಾತಾಡ್ತಾ, ಆ ತರ ಧ್ವನಿ ಬೇರೆ ಬೇರೆ ಧ್ವನಿಯಲ್ಲೆಲ್ಲ ಮಾತಾಡಕ್ಕಾಗ್ತಲ್ಲ ಅದಲ್ಲವ. ಮತ್ತೆ ಸಂತಿಗೆ ನಿರೂಪಣೆ ನಿರ್ದೇಶನ, ಮತ್ತೆ ಎಲ್ಲ ರೆಕಾರ್ಡಿಂಗ್ ಆದ್ಮೇಲೆ ಕಡೆಗೆ ಎಡಿಟಿಂಗ್, ಇದಿಷ್ಟು ಕೆಲಸ ನಾನೇ ಮಾಡ್ಕೇತಿ. ಟೀಮು ಅಂದ್ರೆ ಇಷ್ಟ, ಬೇರೆ ಅಂತ ಇಲ್ಲ. ಓಹೋ, ಹಂಗಾದ್ರೆ ರಾಶಿ ಜನ ಇಲ್ಲೇ ಹೇಳಾತು, ಆದ್ರೆ ಪ್ರೋಗ್ರಾಮ್ ಅಂತೂ ರಾಶಿ ಚಲೋ ಬರ್ತಾ ಇದ್ದು. ನಿಮ್ ಹತ್ರ ನಾ ಇನ್ನೂ ಒಂದೆರಡು ಪ್ರಶ್ನೆ ಕೇಳದಿದ್ದು, ಆದ್ರೆ ಅದ್ರಗಿಂತ ಮುಂಚೆ ನೀವೇ ಬರ್ದಿದ್ ಒಂದ್ ಹಾಡ್ನ ಕೇಳ್ಕೊಬಪ್ಪನ ಒಂದ್ ಸ್ವಲ್ಪ ಲೈನ್ ಅಲ್ಲಿ ಇರ್ತ. ಹೋ ಖಂಡಿತವಾಗಿ, ನೋ ಪ್ರಾಬ್ಲಮ್, ಲೈನ್ ಅಲ್ಲೇ ಇರ್ತೇ, ಕೇಳಿ ಕೇಳಿಸ್ತಾ ರೀ, ಮಸ್ತ್ ಮಜಾ ಮಾಡಿ. ಅಡಿಲೆ ಥ್ಯಾಂಕ್ ಯು. ಈಗ ಎಚ್ ಎಫ್ ಎಂ ಬಗ್ಗೆ ಮಾಡಿದ ಒಂದು ಸ್ಪೆಷಲ್ ಸಾಂಗ್ ನಾ ನಿಮ್ಗೆ ಕೇಳಿಸ್ತಿ. ಈ ಹಾಡನ್ನ ನಮ್ಮ ವಿಶಿಷ್ಟ ನಾಯಕ ಬಾಳೆಸರ್ ವಿನಾಯಕ ಮತ್ತೆ ಆಶಾ ವಿನಾಯಕ ಇಬ್ರು ಸೇರ್ಕೊಂಡು ಹೇಳಿದ್ದ. ಇದ್ರ ಸಾಹಿತ್ಯ ನಿರ್ದೇಶನ ಕಲ್ಪನೆ ಎಲ್ಲ ಬಾಳೆಸರ್ ವಿನಾಯಕ. ಕೇಳಿ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. ಸಣ್ಣ ಬೆಳಗ್ಗೆ ಯಾವ್ದೋ ಸಾಕು, ಎಚ್ ಎಫ್ ಎಂ ಬಾತು ಹವ್ಯಕ ಭಾಷೆಯಲ್ಲಿ ಕೇಳಲಂತೂ ಬಹಳ ಮಸ್ತ್ ಇತ್ತು. ಸಣ್ಣ ಬೆಳಗ್ಗೆ ಯಾವ್ದೋ ಸಾಕು, ಎಚ್ ಎಫ್ ಎಂ ಬಾತು ಹವ್ಯಕ ಭಾಷೆಯಲ್ಲಿ ಕೇಳಲಂತೂ ಬಹಳ ಮಸ್ತ್ ಇತ್ತು. ವಾಟ್ಸಪ್ ಅಲ್ಲಿ ಬತ್ತು, ಯೂಟ್ಯೂಬ್ ಅಲ್ಲೂ ಸಿಕ್ತು, ಫೇಸ್ಬುಕ್ ಇದೆ ಲಾಗಿನ್ ಆದ್ರೆ ಅಲ್ಲೂ ಕೇಳಲ್ ಬತ್ತು. ಕಾಲ್ ತಕ್ಕಳಿ ಸಗ್ನಿಕರು ಹೊರತು ಕೈ ತಕ್ಕಳಿ ಮನೆ ಸಿಗ್ನಲ್ ಬರ್ದ ಇದ್ರ ಬೆಟ್ಟ ಹತ್ತು ನಿಕ್ಕಳಿ ಮನೆ ಗಂಟು ಬರ್ತಾರೆ ಮಕ್ಕಳಿ ಬಂದಳೆ ಸಂಡೆ ಆಗ ಬರ್ತಾರೆ ಮರ್ದಿಸ್ ಪಪ್ಪನೆ ಹೆಗ್ಗಳಿ ಸಂಡೆ ಅಂತ ತಿರ್ಗಾಟ ಎಲ್ಲ ಕೈ ಮಾಡ್ಕೊಂಡ್ ಬಂದಿರಿ ಎಚ್ ಎಸ್ಎಂ ಒಟ್ಟಿ ಕೇಳ್ಕೊಂಡ್ ಮಸ್ತ್ ಮಜಾ ಹೊಡ್ರಿ. ಕೆಲಸ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಇರಾಡಿ, ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಬೇಜಾರ್ ಮಾಡ್ಕೊಂಡು ಹೋಗಾಡಿ, ಎಚ್ ಎಫ್ ಎಂ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಅವಾಗ ಅವಾಗ ಕೇಳಕ್ಕಿಂತ ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳಿ. ಹವ್ಯ ಟ್ರೇನಿಂಗ್ ಹವ್ಯ ಭಾಷೆಯಲ್ಲಿ ಮಾತಾಡದ್ ಮರ್ಯಾಡಿ, ಹೆಚ್ಚು ಕೇಳಿ ಮಸ್ತ್ ಮಜಾ ಮಾಡಿ. ಮಸ್ತ್.
ಆಗಿದ್ದು ಈ ಸಾಂಗ್. ಈ ಸಾಂಗ್ ಕೇಳ್ಬಿಟ್ರೆ ಹೆಚ್ ಎಫ್ ಎಂ ಹೆಂಗ್ ಬಂತು, ಯಾವಾಗ ಬಂತು, ಎಲ್ ಸಿಕ್ತು ಹೇಳಿ ಎಲ್ಲ ಮಾಹಿತಿನೂ ಗೊತ್ತಾಗ್ತು. ಬನ್ನಿ ಅಂದ್ರೆ ಮತ್ತೊಂದಿಷ್ಟು ಮಾಹಿತಿನ ವಿನಾಯಕ್ನವ್ರ ಹತ್ರನೇ ಕೇಳೋಣ. ಹಲೋ, ಲೈನ್ ಅಲ್ಲೇ ಇದ್ರಾ? ಒಂದ್ ಇಂಪಾರ್ಟೆಂಟ್ ಕ್ವಶನ್, ಯಾವ ಕಾರ್ಯಕ್ರಮಕ್ಕಾದ್ರೂ ಒಂದ್ ಫಿನಾನ್ಶಿಯಲಿ ಸಪೋರ್ಟ್ ಅಂದ್ರೆ ಆರ್ಥಿಕವಾಗಿಯೂ ಸಹಾಯ ಬೇಕಾಗ್ತು. ಪ್ರತಿ ವಾರ ಕಾರ್ಯಕ್ರಮವನ್ನ ನಡ್ಸ್ಕೊಡವು, ಸಿಂಗರ್ಸ್ ನ ಕರ್ಸಕ್ಕಾಗ್ತು, ಅದಕ್ಕೊಂದಿಷ್ಟು ಟೈಮ್ನು ಕೊಡಕ್ಕಾಗ್ತು. ಈ ಸ್ಟುಡಿಯೋ ಸೆಟಪ್, ಸ್ಟುಡಿಯೋ ಮೇಂಟೆನೆನ್ಸ್ ಹೇಳಿ ರಾಶಿನೇ ಖರ್ಚು ಬರ್ತು. ಇದಕ್ಕೆಲ್ಲ ಹೆಂಗ್ ಫಿನಾನ್ಶಿಯಲ್ ಸಪೋರ್ಟ್ ಸಿಗ್ತಾ ಇತ್ತು ನಿಮ್ಗೆ? ಹಾ, ಈಗ ಒಂದೇ ಮಾತಲ್ಲಿ ನಿಂಗೆ ಹೇಳೋ ಅಂತಂದ್ರೆ ಫೈನಾನ್ಶಿಯಲಿ ಸಪೋರ್ಟ್ ಇಸ್ ಜೀರೋ. ಹೌದಾ? ಯಾವ್ದೇ ರೀತಿಯಲ್ಲಿ ಫೈನಾನ್ಶಿಯಲ್ ಸಪೋರ್ಟ್ ಸಿಗ್ತಾ ಇಲ್ಲ ಹೆಂಗಕೀಗ. ಹಂಗೇಳಿ ಈ ಕಾರ್ಯಕ್ರಮದ ಉದ್ದೇಶ ಚಲೋ ಇದ್ದಿದ್ರಿಂದ ಮುಂದಿನ ದಿವಸದಲ್ಲಿ ಆರ್ಥಿಕವಾಗಿ ಸಹಾಯ ಸಿಗ್ಲಕ್ ಕೂಡ ಅನ್ಕಂಜಿ. ಯಾರಾದ್ರೂ ಈ ಕಾರ್ಯಕ್ರಮದ ಸ್ಪಾನ್ಸರ್ಶಿಪ್ ತಗೊಂಡ್ರೆ ಹೆಂಗಕ್ಕೆ ಅನುಕೂಲ ಆಗ್ತು, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದರಿಂದ ಫೈನಾನ್ಶಿಯಲಿ ಹೆಲ್ಪ್ ಆಗ್ತು. ಇನ್ನೊಂದು ವಿಷಯ ಅಂತಂದ್ರೆ ನಮ್ಮ ರಾಜ್ಯದಲ್ಲೇ ಬೇಕಷ್ಟು ಬದಿಗೆ ಹೋಗಕ್ಕೆ ಸಂಘ ಇದ್ದು, ಹೊರ ರಾಜ್ಯದಲ್ಲಿ ಹೋಗಕ್ಕೆ ಸಂಘ ಇದ್ದು, ಹೊರ ದೇಶದಲ್ಲಿ ಹೋಗಕ್ಕೆ ಸಂಘ ಇದ್ದು, ಅಂತವೆಲ್ಲ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ ಹಂಗ ಬೇರೆ ತರದಲ್ಲಿ ಡೆವಲಪ್ ಆಗ್ತೀಯ. ಇನ್ನೊಂದು ಅಂತಂದ್ರೆ ಬರೀ ಹೋಗಕ್ಕೆ ಭಾಷೆಯಲ್ಲಿ ಮಾತ್ರ ಕಾರ್ಯಕ್ರಮ ಕೊಡ್ತೀಯ ಅಂತಲ್ಲ, ಜನರಲ್ ಕನ್ನಡದಲ್ಲೂ ಕಾರ್ಯಕ್ರಮ ಕೊಡ್ತೀಯ, ಅವರ ರಿಕ್ವೈರ್ಮೆಂಟ್ ಮೇಲೆ ಹೆಂಗ ಕಾರ್ಯಕ್ರಮ ಕೊಡ್ತೀಯ ನೋಡೋಣ. ಮುಂದೆಲ್ಲ ಕಾರ್ಯಕ್ರಮ ಹೆಂಗ್ ಸಾಕ್ತು, ಫೈನಾನ್ಶಿಯಲಿ ಹೆಲ್ಪ್ ಹೆಂಗ್ ಸಿಕ್ತು, ಒಟ್ಟಿನಲ್ಲಿ ಪ್ರಯಾಣ ಹೆಂಗ್ ಸಾಕ್ತು ಕಾರ್ ನೋಡೋಣ. ಹೌದು, ನೀವ್ ಹೇಳಿದ್ರಲ್ಲಿ ನಿಜ ಇದ್ದು, ಮುಂದಿನ ದಿನದಲ್ಲಿ ಆರ್ಥಿಕವಾಗಿಯೂ ಸಹಾಯ ಸಿಕ್ತು ಅನ್ಕತ್ತಿ. ಒಂದ್ ಕೊನೆ ಪ್ರಶ್ನೆ ಕೇಳ್ಬಿಡ್ತಿ, ರಾಶಿ ಜನಕ್ಕೆ ಹೆಚ್ ಎಫ್ ಎಂ ಬ್ರಾಡ್ಕಾಸ್ಟ್ ಗ್ರೂಪ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಹೆಚ್ ಎಫ್ ಎಂ ಪ್ರೋಗ್ರಾಮ್ ನ ಕೇಳುವಳ್ ರಾಶಿ ಆಸೆ ಇರ್ತು, ಅಂತ ಹೆಂಗ್ ಈ ಗ್ರೂಪ್ ಗೆ ಸೇರ್ಕೊಳ್ಳಕೋಳ್ ಹೇಳ್ತ್ರಾ? ಓಕೆ, ಅದಕ್ಕೆಂತದ್ದು ಹೇಳೋಣ. ಈಗ ಬ್ರಾಡ್ಕಾಸ್ಟ್ ಗ್ರೂಪ್ ಬಗ್ಗೆ ಹೇಳುವಂತಂದ್ರೆ ಹೆಚ್ ಎಫ್ ಎಂ ಗೆ ಹೇಳಿ ಒಂದ್ ಸಪರೇಟ್ ಆಗಿ ವಾಟ್ಸ್ಆಪ್ ನಂಬರ್ ಇದ್ದು 9481513342 ಹೇಳಿ, ಯಾರ್ಯಾರಿಗೆ ಈ ಹೆಚ್ ಎಫ್ ಎಂ ಬ್ರಾಡ್ಕಾಸ್ಟ್ ಗ್ರೂಪ್ ಸೇರವ ಈ ನಂಬರ್ ಗೆ ವಾಟ್ಸ್ಆಪ್ ನಲ್ಲೇ ಮೆಸೇಜ್ ಮಾಡವು. ನಾರ್ಮಲ್ SMS ಕಳಿಸಿದ್ರೆ ಆಗ್ತಿಲ್ಲ, ಮೆಸೇಜ್ ಮಾಡೋದು ಇಷ್ಟೇ ಸಿಂಪಲ್. ಎನ್ ಹೆಸರು ಇಂತದ್ದು, ಎನ್ ಊರ್ ಇದು, ಎನ್ನ ಹೆಚ್ ಎಫ್ ಎಂ ಬ್ರಾಡ್ಕಾಸ್ಟ್ ಗ್ರೂಪ್ ಗೆ ಸೇರಿಸಿ ಹೇಳಿ ಮೆಸೇಜ್ ಮಾಡಿದ್ರೆ ಹೆಂಗ ಹೆಚ್ ಎಫ್ ಎಂ ಬ್ರಾಡ್ಕಾಸ್ಟ್ ಗ್ರೂಪ್ ಗೆ ಸೇರಿಸ್ಬಿಡ್ತೀಯ. ಇನ್ನು ಬ್ರಾಡ್ಕಾಸ್ಟ್ ಗ್ರೂಪ್ ಎಂತದ್ದು ಹೇಳಿ ಕೆಲ ಜನಕ್ಕೆ ಕನ್ಫ್ಯೂಷನ್ ಇದ್ದು, ಸಿಂಪಲ್ ಎಂತದೂ ಅಲ್ಲ, ಈ ಒನ್ ವೇ ಕಮ್ಯುನಿಕೇಶನ್ ಅಂದ್ರೆ ಹಿಂಗ ವಾಟ್ಸ್ಆಪ್ ಗ್ರೂಪಿಗೂ ಬ್ರಾಡ್ಕಾಸ್ಟ್ ಗ್ರೂಪಿಗೂ ಡಿಫ್ರೆನ್ಸ್ ಇದ್ದು. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಿಂಗಕ್ಕೆಲ್ಲ ಗೊತ್ತಿದ್ದು, ಬೇರೆಯವ್ರು ಚಾಟ್ ಮಾಡಿದ್ದು, ಮೆಸೇಜ್ ಕಳಿಸಿದ್ದು ಎಲ್ಲ ಬರ್ತಾ ಇರ್ತು, ಬೇರೆಯವ್ರ ನಂಬರ್ ಎಲ್ಲ ಗೊತ್ತಾಗ್ತು, ಅದ್ ಯಾವ ತಲೆ ಬಿಸಿ ಇರ್ತಿಲ್ಲ. ಇದ್ರಲ್ಲಿ ಒನ್ ವೇ ಅಂದ್ರೆ ಈಗ ಹೆಚ್ ಎಫ್ ಎಂ ಕಡೆಯಿಂದ ಏನೇನು ಮೆಸೇಜ್ ಬರ್ತಾ ಅದ್ ಮಾತ್ರ ನಿಂಗಕ್ಕೆ ಸಿಕ್ತು. ಓಕೆ, ಈ ಟೈಮ್ ನಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು, ರಾಶಿ ಜನ ಹೆಚ್ ಎಫ್ ಎಂ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡ್ತಾ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್, ಹಾಯ್, ಊಟ ಆತ, ಮತ್ತೆ ಹೆಚ್ ಎಫ್ ಎಂ ಬಗ್ಗೆ ಇನ್ನೆಂತೋ ಪ್ರಶ್ನೆ ಇರ್ತ ಅವ್ರ ಕಡೆಯಿಂದ, ಇನ್ನೆಂತೋ ಡೌಟ್ಸ್ ಇರ್ತು, ಎಲ್ಲ ಪ್ರೀತಿಯಿಂದ ಮೆಸೇಜ್ ಮಾಡ್ತಾ, ಆದ್ರೆ ಹಿಂಗಕ್ಕೆ ಎಲ್ಲರಿಗೂ ರೆಸ್ಪಾಂಡ್ ಮಾಡಲಾಗ್ತಿಲ್ಲ. ಮುಂದಿನ ದಿವಸದಲ್ಲಿ ಆದಷ್ಟು ರೆಸ್ಪಾಂಡ್ ಮಾಡಲ್ಲ ಅನ್ನೋ ಪ್ರಯತ್ನ ಮಾಡ್ತಿ. ಹೌದೌದು, ರಾಶಿ ಜನ ಮೆಸೇಜ್ ಹಾಕ್ಬಿಟ್ರೆ ರೆಸ್ಪಾಂಡ್ ಮಾಡೋದು ಕಷ್ಟ ಆಗ್ತು, ತೊಂದ್ರೆ ಇಲ್ಲ, ಅರ್ಥ ಮಾಡ್ಕೇತ ಬಿಡಿ. ಧನ್ಯವಾದ ವಿನಾಯಕ್ ಅವರೇ, ನಿಜವಾಗ್ಲೂ ಇವತ್ತು ಹೆಚ್ ಎಫ್ ಎಂ ಬಗ್ಗೆ ನಂಗೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿದ್ದು. ಯಾವ್ದೋ ಕಾರ್ಯಕ್ರಮದಲ್ಲಿ ಇದ್ರಿ ಅಂದ್ರಿ, ನಾ ಹಂಗಾರಿ ಡಿಸ್ಟರ್ಬ್ ಮಾಡ್ತಿನಿಲ್ಲ, ನಿಮ್ ಕಾರ್ಯಕ್ರಮ ಚೆನ್ನಾಗಾಗ್ಲಿ, ಗುಡ್ ಲಕ್. ಇಲ್ಲಪ್ಪ ಡಿಸ್ಟರ್ಬ್ ಎಲ್ಲ ಆಗಿಲ್ಲ, ನಿಜ ಹೇಳುವಂತಂದ್ರೆ ನನಗೆ ಬಹಳ ಮೆಸೇಜ್ ಬಂತು ಅಂದ್ರೆ ಹೆಚ್ ಎಫ್ ಎಂ ನಂಬರ್ ಗೆ ಬಹಳ ಮೆಸೇಜ್ ಬರ್ತಾ ಇರ್ತು, ಟೀಮ್ ಫೋಟೋ ಕಳಿಸು, ನಿನ್ನ ಫೋಟೋ ಕಳಿಸು, ನಿಮ್ಗೆ ಟೀಮ್ ಅಲ್ಲಿ ಎಷ್ಟು ಜನ ಇದ್ದ, ಎಡಿಟಿಂಗ್ ಯಾರು ಮಾಡ್ತಾ, ಸ್ಕ್ರಿಪ್ಟಿಂಗ್ ಯಾರು ಬರೀತಾ, ಹಾಡ್ ಯಾರು ಬರೀತಾ, ಮಿಮಿಕ್ರಿ ಯಾರು ಮಾಡ್ತಾ, ಟೋಟಲ್ ಟೀಮ್ ಸೈಜ್ ಎಷ್ಟು, ಯಾವ ಕೆಲಸ ಮಾಡ್ತಿ, ಒಂದು ಎಪಿಸೋಡ್ ಮಾಡಲು ಎಷ್ಟು ದಿವಸ ಬೇಕು, ಹಿಂಗೆ ಬಹಳಷ್ಟು ಪ್ರಶ್ನೆ ಬರ್ತಾ ಇರ್ತಿತ್ತು. ಎಲ್ಲರಿಗೂ ರೆಸ್ಪಾಂಡ್ ಮಾಡಲಾಗ್ತಿಲ್ಲ, ಈ ಕೆಲಸ ಎಲ್ಲರಿಗೂ ವಿಷಯ ಹೇಳಲಾಗ್ತಿತ್ತಿಲ್ಲ. ಈಗ ನಾವು ಡಿಸ್ಕಸ್ ಮಾಡಿದ್ರಿಂದ ಅಂದ್ರೆ ನಾವೇನು ಕೆಲವು ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಾಯ್ತು, ಇದರಿಂದ ಅಟ್ ಲೀಸ್ಟ್ ಕೆಲವು ಮಾಹಿತಿ ಎಲ್ಲ ಸಿಕ್ಕಿದ್ದೋಳು ಅನ್ಕಂಜಿ. ಟೈಮ್ ಸಿಕ್ಕದಾಗೆಲ್ಲ ಉಳಿದಿದ್ದ ಮಾಹಿತಿ ಎಲ್ಲ ಕೊಡೋಣ. ಎಂಥದೇ ಇರಲಿ, ಈಗ ಸಂಕ್ರಾಂತಿ ಹಬ್ಬ ಬರ್ತಾ ಇದ್ದು, ಸಂಕ್ರಾಂತಿ ಹಬ್ಬವನ್ನು ಸೂಪರ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ, ಅಡ್ವಾನ್ಸ್ ಆಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಓಕೆ, ನಾ ಆಗ್ಲೇ ಹೇಳ್ತಾ ಇದ್ದೀನಿ, ಹೆಣ್ಣುಡ್ರು ಹೆಂಗಸ್ರು ಸಿಕ್ಕಾಪಟ್ಟೆ ಪಾಶ್ ಆಗೋಜ ಹೇಳಿ. ಇವತ್ತು ಎಲ್ಲಾ ರಂಗದಲ್ಲೂ ಹೆಣ್ಣುಡ್ರು ಹೆಂಗಸ್ರು ಇದ್ದೇ ಇರ್ತಾ. ಇದ್ರ ಬಗ್ಗೆ ರಾಶಿ ಮಾತಾಡದಿದ್ದು, ಆದ್ರೆ ಅದ್ರಗಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಂಡು ಪಟ್ನೆ ವಾಪಸ್ ಬಂದ್ಬಿಡಣ. ತಮ್ಮ, ಏ ತಮ್ಮ, ಎದ್ಕೊಳ್ಳೋ ಗಂಟೆ ನೋಡಿದ್ಯನೋ, 11 ಗಂಟೆ ಬಂತು, ಎಂತ ಇನ್ನು ಎದ್ಕತ್ತಿಲ್ಯ? ಈಗ ತಡೆ ಒಂದ್ ಲತ್ತೆ ಬಿಡ್ತೀನಿ ನಿನಗೆ. ಹಾ ಅಮ್ಮ, ಆವಾಗ್ಲೇ ಹೇಳಿದ್ದೆ ನಿಂಗೆ, ಅಜ್ಜಪ್ಪೆ ಮಾಕೋಳಿ, ಇನ್ನು ಎಂತ ಕಾಕೆದಿಲ್ಲೆ, ನಂಗ್ ಗೊತ್ತಿಲ್ಲ, ಹಾಕು ನಾ ಕಡೆ ಎದಕಮ್ಮ. ಥೋ 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 ಥೋ, ಅದೇ ಆ ನಮ್ ನೀರ್ ಅಗಳೇನೋ ತಮ್ಮ, ಥೋ ಹಿಡ್ದು ಬಿಡದೆ ರಗಳೆ ಮಾಡ್ತನಪ್ಪ. ಹೌದಂದ್ರ ದೇ, ಎಲ್ಲಿದ್ದಿ ತಮ್ಮಂಗ್? ಒಂಚೂರು ಅಜ್ಜಪ್ಪೆಮ್ ಹಾಕೊಡ್ರ ವಿನಯ್ ಕಣ್ಣ. ಹವ್ಯಕರಿಂದ ಹವ್ಯಕರಿಗಾಗಿ ಹವ್ಯಕರೇ ಮಾಡ್ತಾ ಇದ್ದಂತ ಹೆಚ್ ಎಫ್ ಎಂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರ್ ತನಕನು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದು. ಸೊ ನಿನ್ನ ಈ ಸಾಧನೆಗೆ ಹ್ಯಾಂಡ್ಸ್ ಆಫ್ ಹೇಳದಯ್ಯ. ಸೊ ಆಲ್ ದಿ ಬೆಸ್ಟ್, ನಾನು ಮಂಗಳಗೌರಿ ಬಣಗಿಯಿಂದ. ವಿನಾಯಕಣ್ಣ, ನನ್ನ ಹೆಸರು ಕೌಶಿಕ ಆಳಿ, ನಂಗೆ 34. ಹೆಚ್ ಎಫ್ ಎಂ ಮಸ್ತ್ ಬರ್ತಾ ಇದ್ದು, ಪ್ರತಿ ಭಾನುವಾರ ನಮ್ಮಲ್ಲಿ ಎಲ್ಲರೂ ಕಳ್ತೀಯ, ನಾ ನನ್ನ ಫ್ರೆಂಡ್ಸ್ ಅಂತಿಗೂ ಶೇರ್ ಮಾಡ್ತಿ, ಇನ್ಮೇಲೂ ಹಿಂಗೆ ಮುಂದುವರ್ಸು. ನಮಸ್ಕಾರ ವಿನಾಯಕಣ್ಣ, ನಿನ್ನ ಹೆಚ್ ಎಫ್ ಎಂ ಕಾರ್ಯಕ್ರಮ ಚೆನ್ನಾಗಿ ಬರ್ತಿದ್ದು, ಹವ್ಯಕರಲ್ಲಿ ಮರೆಯಾಗ್ತಿದ್ದ ಹವ್ಯಕ ಭಾಷೆ ಮತ್ತೆ ಸಂಸ್ಕೃತಿಯನ್ನ ನೀನು ನೆನಪಿಸ್ಕೊಂಡು ಹೆಚ್ ಎಫ್ ಎಂ ಕಾರ್ಯಕ್ರಮದ ಮೂಲಕ ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಎತ್ತಿ ಹಿಡಿತಾ ಇದ್ದೆ.
ಇಂಥ ಕಾರ್ಯಕ್ರಮ ಮುಂದೆ ಬರ ಚೆನ್ನಾಗಿ ಬರ್ತಾ ಇದ್ದು ಮತ್ತೆ ಉಪಯುಕ್ತ ಮಾಹಿತಿಯಿಂದ ಎಲ್ಲವಕ್ಕೂ ಒಳ್ಳೆಯ ರೀತಿಯ ಮಾಹಿತಿ ಸಿಗ್ತಾ ಇದ್ದು ಇಂಥ ಕಾರ್ಯಕ್ರಮ ಇನ್ನೂ ಮುಂದುವರಿಯ ಹೇಳುತ್ತೆ. ನನ್ನ ಹೆಸರು ಶಶಾಂಕ ಹೆಗಡೆ, ಹಳಬಳ್ಳಿ. ರಾಶಿ ಹಿಂದೆಲ್ಲವ ಈ ಹೆಂಗಸರು ಬೆಳಗಿನ ಜಾವ ನುಸುಕಿಗೆ ಎದ್ಕೊಂಡು ಫಸ್ಟ್ ಗಾಡಿಗೆ ಪ್ಯಾಟಿಗೆ ಹೋಗೋವು, ಇಲ್ದವ್ರ ಗಾಡಿ ತಪ್ಪೋದ್ರು ಹೋಪ್ಲೆ ಆಗ್ತಿಲ್ಲ ಹೇಳಿ ಗಾಡಿ ಬಡಲ್ ಬಾಗ್ಲು ಗಿಗ್ಲು ಸಾರ್ಸಿಕ್ಕೆ ತೆಳ್ಳವ್ ಗಿಳ್ಳ ವೆರ್ದಿಟ್ಟಿಕ್ ರೆಡಿ ಆಗ್ತಿದ್ದ. ಈಗೆಂತ ತಲೆ ಬಿಸಿನೂ ಇಲ್ಲ ಹೇಳಿಟ್ಕೊಳ್ಳಿ, ಸ್ವಂತ ಗಾಡಿ ತಗೋಬಿಡ್ತಾ ಎಷ್ಟೊತ್ತಿಗೆ ಬೇಕಾದ್ರು ಡುರ್ ಹುಡ್ಸ್ಕೊಂಡು ಹಂಟೆ ಬಿಡ್ತ. ಮೊದ್ಲಾಗಿದ್ರೆ ಹೆಂಡತಿ ಗಂಡನ್ ಗಾಡಿಯಲ್ಲಿ ಕುತ್ಕೊಂಡ್ಲು ಹಿಂದೆ ಮುಂದೆ ನೋಡಕ್ಕಾಗಿತ್ತು, ಆ ಸೀರೆ ಗೀರೆ ನೆರಿಗೆ ಸರಿ ಮಾಡ್ಕೊಂಡು ಕುತ್ಕೊಂಡ್ರೊಳಗ್ ನೆಂಟ್ರ ಮನೆ ಬಂದೋಗ್ತಿತ್ತು. ಕಡೆಗ್ ಚೂರ್ ಶಿಗ್ಗು ಗಿಗ್ಗು ಬಿಟ್ಟು ಭುಜ ಹಿಡ್ಕೊಂಡು ಕುತ್ಕೊಂಡ್ಲು ಶುರು ಮಾಡಿ ಈಗ ಭುಜ ಎಂತು ಬೈಕ್ ನ ಹ್ಯಾಂಡ್ಲೆ ಹಿಡ್ಕೊಂಡು ಮುಂದ್ ಕುತ್ಕತ್ತ. ಗಂಡ ಬೇಕಾರ್ ಹಿಂದ್ ಕುತ್ಕೊಳ್ಳವು. ಹಂಗೆ ಹೇಳಿ ಹೆಂಗಸರು ಗಾಡಿ ಹೊಡೆಯಲ್ಲಿ ಕಲ್ತ್ಕೊಂಡಿದ್ ಕೆಲವು ಎಮರ್ಜೆನ್ಸಿಲಿ ಬಹಳ ಉಪಯೋಗ ಆಗ್ತಾ ಇದ್ದು, ಆದ್ರೆ ಕೆಲವು ಹೆಣ್ಣು ಹುಡ್ರ ಗಾಡಿ ಕಲ್ತ್ಕೊಂಡಿದ್ದು ಬಾಕಿಯೋಕೆ ಎಮರ್ಜೆನ್ಸಿ ಆಗೋಗ್ತು. ಒಟ್ಟು ಚೊಲ ಗಾಡಿ ಹೊಡಿತ ಒತ್ತೆಂತಾರು ಇದ್ದಿಕ್ಕು. ಈಗೆಲ್ಲ ಒಂದಿಷ್ಟು ಹೆಣ್ಣು ಹುಡ್ರು ಹೆಂಗಸರು ಇದೇ ಬೈಕು ಕಾರ್ನ ತೋಟದ ಬದಿಗೆ ಇಪ್ಪ ತೆರೆಯಡಕ್ಕೆ ಕೊನೆ ತುಮಕೆ ಬಪ್ಲೆ ಹಾಲ್ ಡೈರಿಗೆ ಹಾಲ್ ಕೊಟ್ಟಿಗೆ ಬಪ್ಲೆ ತಗೊಂಡು ಹೋಗ್ತಾ ಇದ್ದ. ಹಿಂಗೆ ಸಮ ಮಾಡಿ ಬಳಸ್ಕೊಂಡ್ರೆ ನಿಜಕ್ಕೂ ಹಳ್ಳಿ ಮನೆ ಬದಿಗೆಪ್ಪ ಆಳ್ಗಳ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುವು ಅನಿಸ್ತಪ್ಪ. ಈ ವ್ಯವಹಾರ ವಿಷಯಕ್ಕೆ ಬಂದ್ರಂತೂ ಗೊಂಡಸರು ಮನೆ ಹೆಂಗಸ್ರಿಗೆ ವ್ಯವಹಾರ ತಿಳಿತಾ ಇಲ್ಲೇ ಮರೆಯ. ಫೋನ್ ಬಿಲ್ಲು ಕರೆಂಟ್ ಬಿಲ್ಲು ಎಲ್ಲ ಬಿಲ್ನು ನಂಗವೇ ಹೋಗಿ ಕಟ್ಟಿಗೆ ಬರೋ ಹೇಳಿ ರಾಶಿ ಬೇಜಾರು ಮಾಡ್ಕೆತ್ತಿದ್ದ. ಈಗಿತ್ಲಾಗ ಹೆಂಗಸರು ಆ ಸಂಘ ಈ ಸಂಘ ಹೇಳಿ ಅಚ್ಚಿಚ್ಚ ಮನೆಯವ್ರು ನೋಟ್ ಮಾಡ್ಕೊಂಡು ಬಿಲ್ ಕಟ್ಟದೆಂತು ಬ್ಯಾಂಕ್ಲಿ ಲೋನ್ ಗೇನ್ ತೆಗೆಯೋ ವ್ಯವಹಾರದವರೆಗೂ ತಿಳ್ಕೊಂಡಿದ್ದ. ಈ ಸಂಜೆ ಕಡೆಗೆ ಚಾಗೆ ಕುಡ್ಕೊಂಡು ಆರಾಮ್ ಕುತ್ಕೊಂಡು ಅಚ್ಚಿಚ್ಚ ಮನೆಯವ್ರ ಬ್ಯಾಡ್ದೋಗಿದ್ ಮಳು ಸುದ್ದಿ ಹಲ್ಪ್ಕೊಂಡು ಟೈಮ್ ಪಾಸ್ ಮಾಡ್ಕೊತಿಪ್ಪ ಬದಲು ಹಿಂಗಿದ್ ಘನ ಕೆಲ್ಸ ಮಾಡ್ರೆ ಕರೆಯ ಮುಂದಿನ ದಿನದಲ್ಲಿ ನಮ್ ಹಳ್ಳಿ ಹೆಂಗಸರು ಹೆಣ್ಣುಡ್ರು ವ್ಯವಹಾರಿಕವಾಗಿ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಪಡ್ಕೊಂಡು ಎಲ್ಲಾ ರಂಗದಲ್ಲೂ ಮಿಂಚ್ಲಕ್ಕು ಹೇಳೋದ್ರಲ್ಲಿ ಸಂಶಯನೇ ಇಲ್ಲ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗ್ಸನ. ಎಪಿಸೋಡ್ ನ ಮುಗ್ಸಕ್ಕಿಂತ ಮುಂಚೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿನ ತಿಳ್ಕೊಂಬಪ್ಪನ. ಯಾರಿಗಾದ್ರೂ ಜಾಂಡೀಸ್, ಋತುಚಕ್ರದ ಸಮಸ್ಯೆ, ಗರ್ಭಧಾರಣೆ ಸಮಸ್ಯೆ ಇದ್ರೆ ಇದಕ್ಕೆಲ್ಲವ ಒಂದ್ ಬದಿಗೆ ನಾಟಿ ಔಷಧಿ ಕೊಡ್ತಾ. ಈ ಔಷಧಿ ಕೊಡೋ ಜಾಗ ಎಲ್ಲಿದ್ದು ಅಂದ್ರೆ ಸಿದ್ದಾಪುರದಿಂದ ಹೆಗ್ಗರಣಿಗೆ ಹೋಗ್ಬೇಕಾದ್ರೆ 27 ಕಿಲೋಮೀಟರ್ ದೂರ ಹೋದ್ರೆ ಬಾಳೆಕೊಪ್ಪ ಹೇಳೋ ಊರು ಸಿಕ್ತು. ಅಲ್ಲಿ ನಾರಾಯಣ ದೇವರು ಹೆಗ್ಡೆ ಹೇಳೋರು ಇದಕ್ಕೆಲ್ಲ ಔಷಧಿ ಕೊಡ್ತರು. ಅವ್ರ ಕಾಂಟ್ಯಾಕ್ಟ್ ನಂಬರು 0838929350. ನಿಂಗಕ್ಕೆಂತಾರು ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಬೇಕು ಹೇಳಾದ್ರೆ ನಿಂಗವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕು. ಒಂದು ತೆಂಗಿನಕಾಯಿ ಸಂತಿಗೆ ಕಾಣಿಕೆ ರೂಪದಲ್ಲಿ ಹಣ ಕೊಟ್ರಾತು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬನ ಸೂಪರ್ ಆಗಿ ಮಾಡಿ ಮುಂದಿನ ಎಪಿಸೋಡ್ ಅಂದ್ರೆ 16ನೇ ಎಪಿಸೋಡ್ January 24 ಪ್ರಸಾರ ಆಗ್ತು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದಿ. ನಿಂಗ ಕೇಳ್ತಾ ಇದ್ದೀ HFM ಕಂಪನಾಂಕ 9800765.4321 ಕೇಳಿ ಕೇಳಿಸ್ತಾ ಇರಿ ಮಸ್ತ್ ಮಜಾ ಮಾಡಿ. ಇವತ್ತಿನ ಹೊಸ ಧ್ವನಿ ಅನುಷಾ ಹೆಗ್ಡೆ ಸಾಗರ.